ಇಂದು ಆಗಸ್ಟ್ 6 ಗುರುವಾರದ ಪ್ರಯುಕ್ತ ಮುಂದಿನ 44 ವರ್ಷಗಳವರೆಗೂ ಸಾಯಿಬಾಬಾ ಮತ್ತು ಶನಿಯ ಆಶೀರ್ವಾದದಿಂದ ಈ ನಾಲ್ಕು ರಾಶಿಯವರಿಗೆ ರಾಜಯೋಗವೇ ಶುರುವಾಗಿದೆ. ನಿಮ್ಮ ರಾಶಿ ಇದೆಯಾ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಿಮಗೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ದೇವರ ಮೇಲೆ ನಂಬಿಕೆ ಇದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಒತ್ತಿ ಆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಇನ್ನು ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಹೊಸ ಸ್ಥಳಗಳ ಸಂದರ್ಶನದ ಭಾಗ್ಯವಿದೆ. ಕೃಷಿ ವ್ಯವಹಾರದಲ್ಲಿ ಯಶಸ್ಸು ಇರುತ್ತದೆ. ಅನಿರೀಕ್ಷಿತವಾಗಿ ಅತಿಥಿಗಳು ಬರಬಹುದು. ಕಾರ್ಯರಂಗದಲ್ಲಿ ಹಿನ್ನಡೆಗಳು ಸರಿಯಬಹುದು. ಮಕ್ಕಳ ಅಭ್ಯಾಸದಲ್ಲಿ ಸಮಾಧಾನ ಉಂಟಾಗಲಿದೆ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಿಂದ ಇಂದು ನೀವು ಪ್ರಯೋಜನ ಪಡೆಯುತ್ತೀರಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಇನ್ನು ಎರಡನೆಯದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರು ದಾರಿಯೇ ತೋಚುತ್ತಿಲ್ಲವೆಂಬ ಮೂಢನಂಬಿಕೆಯು ಬೇಡ. ಕ್ರಿಯಾಶೀಲತೆಯನ್ನು ನಂಬಿ ಮುನ್ನಡೆದರೆ ಒಳಿತಾಗಲಿದೆ. ಜನರು ನಿಮ್ಮಲ್ಲಿರುವ ಪ್ರಾಮಾಣಿಕತೆಯನ್ನು ಮುಕ್ತ ಕಂಠದಿಂದ ಪ್ರಶಂಸಿಸುತ್ತಾರೆ. ಇದು ಸಂತಸದ ಅನುಭವ ತರಲಿದೆ. ಕೆಲಸವನ್ನು ಮಿತಿಯಾಗಿ ಮಾಡುವ ಮೂಲಕ ದಿನವನ್ನು ಕಳೆಯಬೇಕು. ನಿಮ್ಮ ಕೆಲಸದಿಂದ ಅಧಿಕಾರಿಗಳು ಸಂತೋಷವನ್ನು ಪಡುತ್ತಾರೆ. ಇನ್ನು ಮೂರನೆಯದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ನೆರವಿಗಾಗಿ ನಿಮ್ಮವರೇ ಬರುವುದು ಅನುಮಾನದ ವಿಚಾರವಾಗಿದೆ. ಆದರೆ ಇತರ ಜನರ ಒತ್ತಾಸೆ ಸಿಗಲಿದೆ. ಮಕ್ಕಳಿಂದ ಅತ್ಯುತ್ತಮವಾದದ್ದನ್ನು ಸ್ವೀಕರಿಸಲು ಈ ಕಾಲಘಟ್ಟವು ನಿಮಗೆ ಅನುಕೂಲವಾಗಿದೆ. ಇಂದು ನೀವು ಮಕ್ಕಳ ಕಡೆಯಿಂದ ಸಂತೋಷವನ್ನು ಪಡೆಯಲಿದ್ದೀರಿ. ವೃತ್ತಿಯಲ್ಲಿ ಸಹೋದ್ಯೋಗಿಗಳ ಅಗತ್ಯ ಬೆಂಬಲ ಸಿಗುವುದು. ಇನ್ನು ಕೊನೆಯದಾಗಿ ನಾಲ್ಕನೆಯ ರಾಶಿ ಮೀನ ರಾಶಿ. ಮೀನ ರಾಶಿಯವರು ಕನಸನ್ನು ನನಸಾಗಿಸುವ ದಾರಿಯಲ್ಲಿದ್ದೀರಿ. ಏಕಾಗ್ರತೆಯಿಂದ ಇನ್ನಷ್ಟು ಪ್ರಯತ್ನಗಳನ್ನು ಮಾಡಿದರೆ ಲಾಭ ಲಭಿಸಲಿದೆ. ಉತ್ತಮವಾಗಿ ಶ್ರಮ ಮಟ್ಟದಲ್ಲಿ ಯಾರಿಂದಲೂ ನಿಮ್ಮನ್ನು ಸೋಲಿಸಲಾಗದು. ಉದ್ಯೋಗದಲ್ಲಿ ನಿಮ್ಮ ಪ್ರಭಾವ ಮತ್ತು ಅಧಿಕಾರ ಹೆಚ್ಚಾಗುತ್ತದೆ. ನಿಮ್ಮ ಆರ್ಥಿಕ ಲಾಭಗಳು ಮತ್ತು ಗೌರವವೂ ಸಿಗುತ್ತದೆ. ಇಂದಿನ ನಿಮ್ಮ ಅದೃಷ್ಟ ಸಂಖ್ಯೆ 3 ಆಗಿದೆ. ಈ ನಾಲ್ಕು ರಾಶಿಯವರಿಗೂ ಕೂಡ ಶನಿ ಹಾಗೂ ಸಾಯಿಬಾಬನ ಅನುಗ್ರಹವು ಇನ್ನು 49 ವರ್ಷಗಳ ಕಾಲ ಇರುತ್ತದೆ. ಈ ವಿಡಿಯೋದಲ್ಲಿ ನಿಮ್ಮ ರಾಶಿ ಇದ್ದರೂ ಹಾಗೂ ಇಲ್ಲದಿದ್ದರೂ ಓಂ ಶನಿದೇವ ನಮಃ ಎಂದು ನಮ್ಮ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಿಮಗೆ ವಿಶೇಷ ಮಾಹಿತಿ, ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕಾಲ್ ಮಾಡಿದರೆ ಸಾಕು, ಖಂಡಿತ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಹಾಗೆಯೇ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.